ನಾಮಪತ್ರ ಸಲ್ಲಿಕೆಗೆ ಹೋದಂಥ ಸಂದರ್ಭ. ಇನ್ನು ಯಶವಂತಪುರದ ಜೆ ಡಿ ಎಸ್ನ ಅಭ್ಯರ್ಥಿ ಜವರಾಯಿಗೌಡ ಇದೀಗ ನಾಮಪತ್ರ ಸಲ್ಲಿಕೆಗೆ ಬಂದಿರುವುದು. ಅವ್ರ ಜೊತೆಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಅಲ್ಲಿ ಬಂದಿದ್ದರು. ಇನ್ನು ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭ ಇದು. ಅದೇ ರೀತಿಯಾಗಿ ಅನೇಕ ಸ್ಥಳೀಯ ನಾಯಕರು ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆ ಹೋಗೋದ್ರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿಂದ ಹೊರಟಿದ್ದಾರೆ. ಈಗ ಸ್ಥಳೀಯ ನಾಯಕರು ಜವರಾಯಿಗೌಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಜವರಾಯಿಗೌಡ ಅವ್ರ ಬಗ್ಗೆ ಹೇಳ್ತಾ ಇದ್ವಿ, ಭಾಳಷ್ಟು ಫೈಟ್ ಇದ್ದಂಥ ಕ್ಷೇತ್ರ ಇಲ್ಲಿ ಅಂತ. ಈ ಬಾರಿ ಕಳೆದ 2008 ಮತ್ತು 2013 ಎಲೆಕ್ಷನ್ಗಳನ್ನು 13 ಮತ್ತು 18 ಎಲೆಕ್ಷನ್ಗಳನ್ನು ನೋಡಿದ್ರೆ ಒಂದು ಏರಿಕೆಯನ್ನು ಕಂಡಿದ್ದಾರೆ ಜವರಾಯಿಗೌಡ. ಹಿಂದೆ 20,000 ಮತಗಳಿಂದ ಸೋತಿದ್ರು 2013, ಆದರೆ ಕಳೆದ ವರ್ಷ ಆ ಒಂದು ಡಿಫ್ರೆನ್ಸ್ ಏನಿದೆ, ಅಂತರ ಏನಿದೆ, ಅದು ಭಾಳಷ್ಟು ಕಡಿಮೆ ಆಗ್ತಾ ಬಂದಿದೆ. ಆಲ್ಮೋಸ್ಟ್ 7-8 ಸಾವಿರಕ್ಕೆ ಬಂದು ನಿಂತಿದೆ. ಇದು 3ನೇ ಪ್ರಯತ್ನ. ಹಾಗಾಗಿ ಆ ಒಂದು ಅಂತರ ಇನ್ನಷ್ಟು